ಪ್ರೀತಿಯ ವಿದ್ಯಾರ್ಥಿಗಳೇ, ಎಂಡಿಎಸ್ ಮೈಸೂರು ವತಿಯಿಂದ 8ನೇ ತರಗತಿ ಸಮಾಜ ವಿಜ್ಞಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು 8ನೇ ತರಗತಿಯ ಸಮಾಜ ವಿಜ್ಞಾನ ಇತಿಹಾಸದಲ್ಲಿ ಮೌರ್ಯರು ಮತ್ತು ಕುಶಾಣರು ಎಂಬ ಅಧ್ಯಾಯವನ್ನು ಪ್ರಾರಂಭಿಸುತ್ತೇನೆ. ಇವತ್ತಿನ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆಯನ್ನು ಮಾಡೋಣ. ಇವತ್ತಿನ ಚಟುವಟಿಕೆ ರಸಪ್ರಶ್ನೆ. ಎಲ್ಲರೂ ರೆಡಿನ ಮಕ್ಕಳೇ? ಒಂದನೇ ಪ್ರಶ್ನೆ, ಆಧಾರ ಎಂದರೆ ಏನು? ಆಧಾರ ಎಂದರೆ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರ. ಎರಡನೇ ಪ್ರಶ್ನೆ, ಆಧಾರಗಳ ವಿಧಗಳನ್ನು ತಿಳಿಸಿ. ಆಧಾರಗಳಲ್ಲಿ ಎರಡು ವಿಧ, ಒಂದು ಸಾಹಿತ್ಯ ಆಧಾರಗಳು, ಎರಡನೇದು ಪುರಾತತ್ವ ಆಧಾರಗಳು. ಮೂರನೇ ಪ್ರಶ್ನೆ ಮಕ್ಕಳೇ, ವಿದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಕೊಡಿ. ಮೆಗಸ್ತನಿಸನು ಬರೆದ ಇಂಡಿಕಾ. ನಾಲ್ಕನೇ ಪ್ರಶ್ನೆ, ಮೆಗಸ್ತನಿಸನು ರಾಯಭಾರಿಯಾಗಿ ಯಾರ ಆಸ್ಥಾನಕ್ಕೆ ಬಂದನು? ಮೆಗಸ್ತನಿಸನು ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದನು. ಚಂದ್ರಗುಪ್ತ ಮೌರ್ಯನು ಯಾವ ವಂಶದವನು? ಚಂದ್ರಗುಪ್ತ ಮೌರ್ಯನು ಮೌರ್ಯ ವಂಶಕ್ಕೆ ಸೇರಿದವನು. ಹಾಗಾದರೆ ಮಕ್ಕಳೇ, ನಾವು ಇತಿಹಾಸದಲ್ಲಿ 7ನೇ ಅಧ್ಯಾಯ ಮೌರ್ಯರು ಮತ್ತು ಕುಶಾಣರು ಎಂಬ ಅಧ್ಯಯನವನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ಈ ಅಧ್ಯಾಯದಲ್ಲಿ ನೀವು ಕೆಲವೊಂದು ಅಂಶಗಳ ಬಗ್ಗೆ ತಿಳಿದುಕೊಳ್ಳುವಿರಿ. ಅವು ಯಾವುದೆಂದರೆ, ಭಾರತ ಖಂಡ ಮೊದಲ ಸಾಮ್ರಾಜ್ಯ ಮೌರ್ಯರು, ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ದೊರೆ ಅಶೋಕನ ಸಾಧನೆ, ಆಡಳಿತ ಮತ್ತು ಕೊಡುಗೆಗಳು, ಕುಶಾಣರ ಇತಿಹಾಸ ಹಾಗೂ ಕನಿಷ್ಕನ ಆಡಳಿತ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು, ಕೊನೆಯದಾಗಿ ಮೌರ್ಯರ ಕಾಲದಲ್ಲಿನ ಅಶೋಕನ ಸಾಮ್ರಾಜ್ಯದ ಪ್ರದೇಶವನ್ನು ಭಾರತದ ಭೂಪಟದಲ್ಲಿ ನಾವು ಗುರುತಿಸುವುದು. ಇತಿಹಾಸವನ್ನು ಬರೆಯಲು ಮುಖ್ಯವಾಗಿ ನಮಗೆ ಏನು ಬೇಕು ಮಕ್ಕಳೇ? ಹೌದು, ಇತಿಹಾಸವನ್ನು ಬರೀಬೇಕಾದ್ರೆ ನಮಗೆ ಮುಖ್ಯವಾಗಿ ಆಧಾರಗಳು ಅಥವಾ ಆಕಾರಗಳು ಬೇಕೇ ಬೇಕು ಅಲ್ವೇ? ಹಾಗಾದರೆ ಮೌರ್ಯರು ಅವರ ಬಗ್ಗೆ ತಿಳಿದುಕೊಳ್ಳಲು ಇರುವಂಥ ಅತಿ ಮುಖ್ಯ ಆಕಾರಗಳು ಯಾವುದೆಂದು ಈಗ ನಾವು ನೋಡೋಣ. ಮೊದಲನೇ ಆಕಾರ ಮೆಗಸ್ತನಿಸನ ಇಂಡಿಕ, ಎರಡನೇದು ಅರ್ಥಶಾಸ್ತ್ರ, ಮೂರನೇ ಮುದ್ರಾ ರಾಕ್ಷಸ, ದೀಪವಂಶ ಮತ್ತು ಮಹಾವಂಶ, ಐದನೇದು ಅಶೋಕನ ಶಾಸನಗಳು. ಈಗ ನಾವು ಒಂದೊಂದಾಗಿ ನೋಡಿ ಹೋಗುವ. ಮೆಗಸ್ತನಿಸನ ಇಂಡಿಕ. ಮೆಗಸ್ತನಿಸನು ಯಾರು ಗೊತ್ತ ಮಕ್ಕಳೇ ನಿಮಗೆ? ಹೌದು, ಮೆಗಸ್ತನಿಸನು ಗ್ರೀಕ್ನ ರಾಯಭಾರಿ. ಮೆಗಸ್ತನಿಸನು ಗ್ರೀಕ್ನ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದನು. ಅವನ ಕೃತಿ ಇಂಡಿಕ. ಈ ಕೃತಿಯು ನಮಗೆ ಏನು ತಿಳಿಸುತ್ತದೆ? ಇಂಡಿಕ ಕೃತಿಯು ಮೌರ್ಯರ ಕಾಲದ ನಗರಾಡಳಿತ, ಸಾಮಾಜಿಕ ಮತ್ತು ಆರ್ಥಿಕ ಸಂಗತಿಗಳನ್ನು ನಮಗೆ ತಿಳಿಸಿಕೊಡುತ್ತದೆ. ಅರ್ಥಶಾಸ್ತ್ರ, ಚಂದ್ರಗುಪ್ತ ಮೌರ್ಯನ ಗುರು ಹಾಗೂ ಪ್ರಧಾನಮಂತ್ರಿಯಾದ ಕೌಟಿಲ್ಯ ಇವನನ್ನು ಚಾಣಕ್ಯ ಮತ್ತು ವಿಷ್ಣುಗುಪ್ತ ಅಂತಲೂ ಕರೆಯುತ್ತಾರೆ. ಇವನು ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು ಬರೆದಿದ್ದಾನೆ. ಅರ್ಥಶಾಸ್ತ್ರ ಗ್ರಂಥವು ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿದೆ. ಇದು ರಾಜನೊಬ್ಬನು ತಿಳಿಯಲೇಬೇಕಾದ ರಾಜ್ಯಾಡಳಿತ, ವಿದೇಶಾಂಗ ನೀತಿ, ನ್ಯಾಯದಾನದ ಸಂಗತಿಗಳನ್ನು ವಿವರವಾಗಿ ತಿಳಿಸುತ್ತದೆ. 1902 ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಆರ್ ಶ್ಯಾಮಶಾಸ್ತ್ರಿಯವರು ಕೌಟಿಲ್ಯನು ರಚಿಸಿದ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಪತ್ತೆ ಮಾಡಿದ್ದಾರೆ. ನೆಕ್ಸ್ಟ್ ಮುದ್ರಾ ರಾಕ್ಷಸ. ಇದು ವಿಶಾಖದತ್ತ ಬರೆದ ಒಂದು ಸಂಸ್ಕೃತ ನಾಟಕ. ಇದರಲ್ಲಿ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನು
ಅಧಿಕಾರಕ್ಕೆ ತಂದ ಕಥಾನಕವು ನಿರೂಪಿತವಾಗಿದೆ. ನೆಕ್ಸ್ಟ್ ದೀಪವಂಶ ಮತ್ತು ಮಹಾವಂಶ, ಇವು ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು. ಇದರಲ್ಲಿ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾಕ್ಕೆ ವಿಸ್ತರಿಸಿದ ಬಗೆಗಿನ ವಿವರಗಳು ದೊರಕುತ್ತವೆ. ಕೊನೆಯದಾಗಿ ಅಶೋಕನ ಶಾಸನಗಳು. ಅಶೋಕನ ಬಗೆಗೆ ಅತ್ಯಂತ ಅಧಿಕೃತವಾಗಿ ಹೇಳುವ ದಾಖಲೆಗಳು. ಈ ಶಾಸನಗಳಿಂದ ಅಶೋಕನ ಸಾಮ್ರಾಜ್ಯದ ವಿಸ್ತಾರ, ಅವನ ಧಮ್ಮ ಸಂದೇಶದ ವಿಚಾರ, ಕಳಿಂಗ ಯುದ್ಧದ ವಿವರ ಮೊದಲಾದ ಸಂಗತಿಗಳನ್ನು ನಾವು ತಿಳಿಯಬಹುದು. ಮೌರ್ಯ ಸಾಮ್ರಾಜ್ಯ, ಇದರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಇದರಲ್ಲಿ ಬರುವಂತಹ ಪ್ರಮುಖ ರಾಜರು ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ. ಇವರ ರಾಜಧಾನಿ ಪಾಟಲಿಪುತ್ರ. ಮೌರ್ಯ ಸಾಮ್ರಾಜ್ಯವು ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಇದು. ಈಗ ನಾವು ನೋಡುವ ಮಕ್ಕಳೇ ಚಂದ್ರಗುಪ್ತ ಮೌರ್ಯ. ಸಾಮಾನ್ಯ ಶಕಪೂರ್ವ 321 298 ಆಳ್ವಿಕೆ ನಡೆಸಿದರೆ, ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ನಿಮಗೆ ಗೊತ್ತು, ಚಂದ್ರಗುಪ್ತ ಮೌರ್ಯ. ಇವನು ಹೇಗೆ ಸಾಮ್ರಾಜ್ಯವನ್ನು ನಡೆಸಿದ? ಗುರುವಾದ ಕೌಟಿಲ್ಯನ ಮಾರ್ಗದರ್ಶನದಲ್ಲಿ ನಂದವಂಶದ ಕೊನೆಯ ದೊರೆಯನ್ನು ಪದಚ್ಯುತಗೊಳಿಸಿ ತನ್ನ 25 ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದನು. ಇವನು ಅಧಿಕಾರದಲ್ಲಿರುವಾಗ ವಾಯುವ್ಯ ಭಾರತದಲ್ಲಿ ಪಂಜಾಬ್ ಪ್ರಾಂತ್ಯದವರೆಗಿನ ಈ ಪ್ರದೇಶವನ್ನು ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಯಾದ ಸೆಲ್ಯೂಕಸ್ ನಿಕಾಟರ್ ಆಳುತ್ತಿದ್ದನು. ಸಾಮಾನ್ಯ ಶಕಪೂರ್ವ 305 ಅವನೊಂದಿಗೆ ಚಂದ್ರಗುಪ್ತ ಮೌರ್ಯ ಯುದ್ಧ ಸಾರಿದನು. ಹಲವಾರು ಯುದ್ಧಗಳ ನಂತರ ಯುದ್ಧವು ಒಪ್ಪಂದದೊಂದಿಗೆ ಅಂತ್ಯವಾಯಿತು. ಈ ಒಪ್ಪಂದದ ಪರಿಣಾಮಗಳು ಸೆಲ್ಯೂಕಸ್ ಇಂದಿನ ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನ ಮತ್ತು 4 ಪ್ರಾಂತ್ಯಗಳನ್ನು ಚಂದ್ರಗುಪ್ತನಿಗೆ ವಹಿಸಿಕೊಟ್ಟನು. ಅವನಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಟ್ಟನು. ಇದರಿಂದ ಮಗಧ ಸಾಮ್ರಾಜ್ಯ ವಾಯುವ್ಯ ವಿಭಾಗದಲ್ಲಿ ವಿಸ್ತಾರವಾದ ಭೂಪ್ರದೇಶಗಳಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿತು. ಕೊನೆಯದಾಗಿ ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮವನ್ನು ಸ್ವೀಕರಿಸುತ್ತಾನೆ. ಸಾಮ್ರಾಜ್ಯವನ್ನು ತನ್ನ ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟನು. ಜೈನ ಗುರು ಭದ್ರಬಾಹು ಹಾಗೂ ಕೆಲವು ಯತಿಗಳೊಡನೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಶ್ರವಣ ಬೆಳಗೋಳಕ್ಕೆ ಬಂದನು. ಅಂತಿಮವಾಗಿ ಸಲ್ಲೇಖನ ವ್ರತವನ್ನು ಕೈಗೊಂಡು ಅಲ್ಲಿಯೇ ಮರಣ ಹೊಂದಿದನು. ಬಿಂದುಸಾರ, ಇವನು ಚಂದ್ರಗುಪ್ತ ಮೌರ್ಯನ ಮಗ. ಹಲವಾರು ವರ್ಷಗಳ ಆಳ್ವಿಕೆಯನ್ನು ನಡೆಸುತ್ತಾನೆ. ತದನಂತರ ಸಾಮ್ರಾಟ ಅಶೋಕ. ಈ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಇವನು ಬಿಂದುಸಾರನ ಮಗ. ಅಶೋಕ ತಂದೆಯ ಆಳ್ವಿಕೆಯ ಕಾಲದಲ್ಲಿ ಉಜ್ಜಯಿನಿ ಮತ್ತು ತಕ್ಷಶಿಲೆ ಪ್ರಾಂತ್ಯಗಳ ರಾಜ್ಯಪಾಲನಾಗಿದ್ದ. ಆ ಸಮಯದಲ್ಲಿ ತಕ್ಷಶಿಲೆಯಲ್ಲಿ ಉಂಟಾದ ದಂಗೆಯನ್ನು ಅಶೋಕನು ಯಶಸ್ವಿಯಾಗಿ ನಿಗ್ರಹಿಸಿದನು. ತಂದೆ ಬಿಂದುಸಾರನ ಮರಣ ನಂತರ ಸಿಂಹಾಸನಕ್ಕಾಗಿ ತನ್ನ 99 ಸೋದರನನ್ನು ಕೊಂದು ಅಧಿಕಾರಕ್ಕೆ ಬಂದನೆಂದು ಐತಿಹ್ಯಗಳು ಹೇಳುತ್ತವೆ. ಬಹುಶಃ ಸೋದರೊಡನೆ 4 ಕಾಲ ಅಂತಕಲಹ ಏರ್ಪಟ್ಟಿರಬಹುದು. ಸಾಮಾನ್ಯ ಶಕಪೂರ್ವ 269 ಅಶೋಕನು ಸಿಂಹಾಸನಕ್ಕೆ ಬಂದನು. ಸಾಮಾನ್ಯ ಶಕಪೂರ್ವ 261 ಅಶೋಕನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು. ರಾಜನಾದ ನಂತರ ಅಶೋಕನು ನಡೆಸಿದ ಇದು ಏಕೈಕ ಯುದ್ಧ ಇದಾಗಿತ್ತು.
ಕಳಿಂಗ ಯುದ್ಧ. ಕಳಿಂಗ ಯುದ್ಧ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ನಡೆಯಿತು. ಕಳಿಂಗ ರಾಜ್ಯ ಈಗಿನ ಒರಿಸ್ಸಾ ರಾಜ್ಯ. ಕಳಿಂಗ ಯುದ್ಧ ಯಾಕೆ ಮಾಡಿದ? ಮೌರ್ಯ ಸಾಮ್ರಾಜ್ಯದ ಅಧಿಪತ್ಯವನ್ನು ಒಪ್ಪಿಕೊಳ್ಳದ ಕಳಿಂಗ ರಾಜ್ಯವನ್ನು ಆಕ್ರಮಿಸಿಕೊಳ್ಳಲು ಅಶೋಕನು ಈ ಯುದ್ಧ ಸಾರಿದನು. ಕಳಿಂಗ ಯುದ್ಧದ ಬಗೆಗೆ ಅಶೋಕನ 13ನೇ ಬಂಡೆಕಲ್ಲು ಶಾಸನವು ಮಾಹಿತಿ ನಮಗೆ ನೀಡುತ್ತದೆ. ಅದರ ಪ್ರಕಾರ ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷ ಕಳಿಂಗದ ಮೇಲೆ ಯುದ್ಧ ಸಾರಿದನು. ಇದರ ಪರಿಣಾಮಗಳು ಏನಾಯಿತು? ಯುದ್ಧದಲ್ಲಿ 150,000 ಜನರು ಸೆರೆಯಾಳುಗಳಾದರು, 1,00,000 ಜನರು ಹತರಾದರು, ಹಲವು ಪಟ್ಟು ಜನರು ನಿರಾಶ್ರಿತರಾದರು. ಕಳಿಂಗವನ್ನು ಅಶೋಕ ಗೆದ್ದನಾದರೂ ಯುದ್ಧದ ಸಾವು ನೋವು ಅವನ ಮನ ಕಲಕಿತು. ಅಲ್ಲದೆ ಮತ್ತೊಂದು ಯುದ್ಧ ಮಾಡದಿರಲು ನಿರ್ಧರಿಸಿದನು. ದಿಗ್ವಿಜಯಕ್ಕಿಂತ ಧರ್ಮದ ವಿಜಯವೇ ಅತ್ಯುನ್ನತ ವಿಜಯವೆಂದು ಅಶೋಕನು ಭಾವಿಸಿದನು. ಯುದ್ಧವು ಸೃಷ್ಟಿಸಿದ ದುಃಖದಿಂದ ಪಶ್ಚಾತ್ತಾಪದ ಕಡೆಗೆ ತೆರಳಿದನು. ಬೌದ್ಧ ಧರ್ಮದ ಕಡೆಗೆ ಪ್ರೇರಿತನಾಗಿ ತನ್ನ ಉಳಿದ ಜೀವನವನ್ನು ಶಾಂತಿ ಪ್ರತಿಪಾದನೆಗೆ ಮೀಸಲಿಟ್ಟನು. ಬೌದ್ಧ ಧರ್ಮ ಮತ್ತು ಅಶೋಕ. ಕಳಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಬೌದ್ಧ ವಿಹಾರ ಮತ್ತು ಚೈತ್ಯಗಳಿಗೆ ದಾನ ನೀಡಿದನು. ತನ್ನ ಸಾಮ್ರಾಜ್ಯದಲ್ಲಿ ಪ್ರಾಣಿ ಪಕ್ಷಿಗಳ ಹತ್ಯೆಯನ್ನು ನಿಷೇಧಿಸಿದನು. ಅಶೋಕನು ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಸಾರಿದನು. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕೆಂದು ಹಾಗೂ ಗುರು ಹಿರಿಯರನ್ನು ಗೌರವಿಸಬೇಕೆಂದು ಹೇಳಿದನು. ದೀನರು ಮತ್ತು ಗುಲಾಮರ ಬಗೆಗೆ ದಯೆಯನ್ನು ತೋರುವಂತೆಯೂ ಹೇಳಿದನು. ತಾವು ಬದುಕಿ ಇತರರನ್ನು ಬದುಕಲು ಬಿಡಿ ಎಂದು ಬೋಧಿಸಿದನು. ಅಶೋಕನು ಸಾಮ್ರಾಜ್ಯದಲ್ಲಿ ಧರ್ಮ ಪ್ರಚಾರ ಮಾಡಲು ಧರ್ಮ ಮಹಾಮಾತ್ರ ಎಂಬ ಅಧಿಕಾರಿಗಳನ್ನು ನೇಮಿಸಿದ. ಸಾಮ್ರಾಜ್ಯದ ಉದ್ದಗಲಕ್ಕೂ ಧರ್ಮ ಸಂದೇಶ ಸಾರುವ ಶಾಸನಗಳನ್ನು ಹಾಕಿಸಿದನು. ದೇಶ ವಿದೇಶಗಳಿಗೂ ಧರ್ಮ ಪ್ರಚಾರಕರನ್ನು ಕಳುಹಿಸಿದನು. ಧರ್ಮ ಪ್ರಚಾರ ಮಾಡಲು ಬನವಾಸಿಗೆ ರಕ್ಷಿತರವರನ್ನು, ಮಹಿಷ ಮಂಡಲಕ್ಕೆ ಮಹಾದೇವನನ್ನು, ಸಿಲೋನಿಗೆ ಅಥವಾ ಶ್ರೀಲಂಕಾಗೆ ತನ್ನ ಮಗ ರಾಹುಲ ಮತ್ತು ಮಗಳು ಸಂಗಮಿತ್ರೆಯನ್ನು ಕಳಿಸಿಕೊಟ್ಟನು. ಸಾಮಾನ್ಯ ಶಕ ಪೂರ್ವ 250ರಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಪಾಟಲಿಪುತ್ರದಲ್ಲಿ ನೆರವೇರಿಸಿದನು. ಅಶೋಕನ ಶಾಸನಗಳು. ಶಾಸನಗಳ ಪಿತಾಮಹ ಅಶೋಕನಾಗಿದ್ದ. ಈವರೆಗೆ ಓದಲಾಗಿರುವ ಮೊತ್ತ ಮೊದಲ ಶಾಸನಗಳೆಂದು ಅಶೋಕನ ಶಾಸನಗಳನ್ನು ಗುರುತಿಸಲಾಗಿದೆ. 1837ರಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ಜೇಮ್ಸ್ ಪ್ರಿನ್ಸೆಪ್ ಅವರು ಅಶೋಕನ ಶಾಸನಗಳನ್ನು ಮೊತ್ತ ಮೊದಲ ಬಾರಿಗೆ ಓದಿದವರು. 1915ರವರೆಗೆ ದೊರೆತ ಅಶೋಕನ ಎಲ್ಲ ಶಾಸನಗಳಲ್ಲಿಯೂ ಅವನ ಹೆಸರಿನ ಬದಲು ದೇವನಾಂ ಪ್ರಿಯ ಪ್ರಿಯದರ್ಶಿ ಎಂಬ ಬಿರುದುಗಳು ಮಾತ್ರ ಇದ್ದವು. ಮಕ್ಕಳೇ, ಚಾರ್ಲ್ಸ್ ಬೇಡನ್ ಎಂಬ ಬ್ರಿಟಿಷ್ ಇಂಜಿನಿಯರ್ ಒಬ್ಬರು 1915ರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದರು. ಈ ಶಾಸನದಲ್ಲಿ ಮೊತ್ತ ಮೊದಲ ಬಾರಿಗೆ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖ ಕಂಡುಬಂದಿತ್ತು. ಮಸ್ಕಿ ಶಾಸನ. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿಯೂ ಅಶೋಕನ ಶಿಲಾಶಾಸನಗಳು ಪತ್ತೆಯಾಗಿವೆ. ಅಶೋಕನ ಸಾರನಾಥ ಕಂಬವೊಂದರಲ್ಲಿ ವ್ಯಕ್ತವಾಗಿರುವ ಚಿಹ್ನೆಯನ್ನು ಇಂದು ನಾವು ಭಾರತದ ರಾಜಲಾಂಛನವಾಗಿ ಬಳಸಿಕೊಂಡಿದ್ದೇವೆ. ಅಶೋಕನ ಶಾಸನಗಳು ಭಾರತ ಉಪಖಂಡ ಮತ್ತು ಅಫ್ಘಾನಿಸ್ತಾನದ
45 ಸ್ಥಳಗಳಲ್ಲಿ 181 ಆವೃತ್ತಿಗಳಲ್ಲಿ ಲಭ್ಯವಾಗಿವೆ. ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿವೆ. ವಾಯುವ್ಯ ಭಾರತದ ಕೆಲವು ಪ್ರದೇಶಗಳಲ್ಲಿ ಅರಮಿಕ್ ಮತ್ತು ಕರೋಸ್ಟಿ ಲಿಪಿಗಳಲ್ಲಿವೆ. ಅಫ್ಘಾನಿಸ್ತಾನದಲ್ಲಿ ಅರಮಿಕ್ ಮತ್ತು ಗ್ರೀಕಿನ ಲಿಪಿ ಹಾಗೂ ಭಾಷೆಗಳಲ್ಲಿರುವುದು ವಿಶೇಷವಾಗಿದೆ. ಮಕ್ಕಳೇ, ನಾವು ಮುಂದಿನ ಭಾಗದಲ್ಲಿ ಮೌರ್ಯರ ಅರ್ಥವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಕಲೆ ಮತ್ತು ವಾಸ್ತುಶಿಲ್ಪ ಕುಶಾಣರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಿಮಗೆ ಒಂದು ಮನೆಗೆಲಸ. ಮೊದಲನೇ ಪ್ರಶ್ನೆ, ಮೌರ್ಯ ವಂಶದ ಸ್ಥಾಪಕ ಯಾರು? ಬರೆದ್ರ ಮಕ್ಕಳೇ. ಎರಡನೇ ಪ್ರಶ್ನೆ, ಮೌರ್ಯ ವಂಶದ ರಾಜಧಾನಿ ಯಾವುದು? ಮೂರನೇ ಪ್ರಶ್ನೆ, ಮೌರ್ಯ ವಂಶದ ಪ್ರಸಿದ್ಧ ದೊರೆ ಯಾರು? ಮೌರ್ಯ ವಂಶವನ್ನು ತಿಳಿಯಲು ಇರುವ ಆಕರಗಳು ಯಾವುವು? ಧನ್ಯವಾದಗಳು.